ममता बनर्जी विरुद्ध अमित शा नड्डा मत्ते नरेंद्र मोदी और ಒಬ್ಬ ಹೆಣ್ಣು ಮಗಳ ವಿರುದ್ಧವಾಗಿ ದೊಡ್ಡ ಯುದ್ಧವನ್ನ ಸಾರಿದ್ರು ಒಬ್ಬಂಟಿಯಾಗಿ ಮಮತಾ ಬ್ಯಾನರ್ಜಿ ಹಣ ತೋಳ್ಬಲ ಅಧಿಕಾರ ಜೊತೆಗೆ ಬಹಳ ಜನ ಟಿಎಂಸಿ ಲೀಡರ್ ಗಳನ್ನ ಆಪರೇಷನ್ ಕಮಲದ ಮೂಲಕ ಎಳಕೊಂಡಿದ್ರು ಚುನಾವಣಾ ಪತ್ರ ಬಂದಾಗ ಒಂದು ವರ್ಷ ಇರುವಾಗ ಆದರೂ ಪಶ್ಚಿಮ ಬಂಗಾಳದ ಜನರು ಇವರೆಲ್ಲ ಕುತಂತ್ರಗಳನ್ನು ಧಿಕ್ಕರಿಸಿ ಬಿಜೆಪಿಯವರ ಕುತಂತ್ರಗಳನ್ನು ಧಿಕ್ಕರಿಸಿ ಮಮತಾ ಬ್ಯಾನರ್ಜಿಗೆ ಮೂರನೇ ಬಾರಿಗೆ ಆಶೀರ್ವಾದ ಮಾಡಿದರು ಮಮತಾ ಬ್ಯಾನರ್ಜಿ ಅವರು ಅವರ ಮಂತ್ರಿಮಂಡಲದಲ್ಲೇ ಸದಸ್ಯರಾಗಿದ್ದಂತ ಸುವೇಂದು ಅಧಿಕಾರಿ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಟಿಎಂಸಿ ಬಿಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದರು ಮಂತ್ರಿಗಿರಿ ಬಿಟ್ಟು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರಿದರು ಅವರ ವಿರುದ್ಧ ಸಡ್ಡೊಡೆದು ಮಮತಾ ಬ್ಯಾನರ್ಜಿ ಅವರ ಕ್ಷೇತ್ರ ಬಿಟ್ಟು ನಂದಿಗ್ರಾಮಕ್ಕೆ ಹೋಗಿ ನಿಲ್ತಾರೆ ನಂದಿಗ್ರಾಮದಲ್ಲಿ ಕಡಿಮೆ ಅಂತರದಿಂದ ಗೆದ್ದಿರಬಹುದು ಆದರೆ ಸವಾಲು ಸ್ವೀಕಾರ ಮಾಡಿ ನನ್ನ ಮಂತ್ರಿಮಂಡಲದಲ್ಲಿದ್ದು ಪಕ್ಷಾಂತರ ಮಾಡಿದ್ಯಾ ಆಪರೇಷನ್ ಕಮಲಕ್ಕೆ ಒಳಗಾಗಿದ್ಯಾ ಅಂತೇಳಿ ಸವಾಲು ಸ್ವೀಕಾರ ಮಾಡಿ ಅದೇ ಕ್ಷೇತ್ರಕ್ಕೆ ಹೋಗಿ ನಿಂತುಕೊಂಡು ಅಲ್ಲಿ ಸುವೇಂದು ಅಧಿಕಾರಿಯನ್ನ ಎದುರಿಸಿ ಗೆದ್ದಿರ್ತಕ್ಕಂಥದ್ದು ಇದೆಯಲ್ಲ ಅದು ಒಂದು ಐತಿಹಾಸಿಕವಾದಂಥ ನಿರ್ಣಯ ಐತಿಹಾಸಿಕವಾದಂಥ ಗೆಲುವು ವೆಸ್ಟ್ ಬೆಂಗಾಲಲ್ಲಿ ಮಾತ್ರ 29 ರವರೆಗಿತ್ತು